ಕೆಲವರಲ್ಲಿ ಇರುವ ಅತಿ ಕೆಟ್ಟ ಅಭ್ಯಾಸ ಎಂದರೆ ತಮ್ಮ ಮನೆಯಲ್ಲಿ ಎಷ್ಟು ಸಮಸ್ಯೆ ಇದ್ದರೂ ಅದರ ಬಗ್ಗೆ ಗಮನ ಕೊಡದೆ ಪಕ್ಕದ ಮನೆಯವರು ಕರೆಯದಿದ್ದರೂ ಹೋಗಿ ಪಂಚಾಯಿತಿ ಹೇಳುವುದು. ಸಾಧಕರ ಸಹವಾಸ ಮಾಡದೇ ಇದ್ದರೂ ಪರವಾಗಿಲ್ಲ, ಸಮಯ ಸಾಧಕರ ಸಹವಾಸ ಮಾಡಬಾರದು. ಮನುಷ್ಯರನ್ನ ಕಂಡು ಒಂದು ಕಾಗೆ ಹೇಳಿದಂತೆ, ಉಸಿರಿದ್ದಾಗ ನನ್ನ ಕಂಡರೆ ಓಡಿಸುವ ಮನುಷ್ಯರು, ಉಸಿರು ನಿಂತಾಗ ನನಗಾಗಿ ಕಾಯುವರು. ಎಲ್ಲರಿಗೂ ಸಮಯ ಬರುತ್ತದೆ, ಕಾಯಬೇಕು ಅಷ್ಟೇ. ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ನೀವು ಉತ್ತರ ಕೊಡಿ, ಆದರೆ ಗೊತ್ತಿದ್ದು ಮಾಡಿದ ಮೋಸಕ್ಕೆ ಮೇಲಿರುವವನು ಉತ್ತರಿಸುತ್ತಾನೆ. ನಿಮ್ಮ ಸಾಧನೆ ಹೇಗಿರಬೇಕೆಂದರೆ, ನಿಮ್ಮ ಕೀರ್ತಿಯನ್ನ ಕೇಳಿದಾಗಲೆಲ್ಲ ಶತ್ರುಗಳ ಬಿಪಿ ಏರುತ್ತಲೇ ಇರಬೇಕು. ಪ್ರೀತಿ ಅನ್ನುವುದು ಜೀವನದ ಪುಟ ಮಾತ್ರ, ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನ ಕಳೆದುಕೊಳ್ಳಬೇಡಿ. ಇನ್ನೊಬ್ಬರಿಗೆ ಕೆಸರೆರೆಚಲು ಹೋದರೆ ಮೊದಲು ನಿಮ್ಮ ಕೈ ಕೆಸರಾಗುವುದು, ಅದೇ ಇನ್ನೊಬ್ಬರಿಗೆ ಗಂಧ ಹಚ್ಚಲು ಹೋದರೆ ಮೊದಲು ನಿಮ್ಮ ಕೈ ಗಂಧವಾಗುವುದು. ಹಾಗಾಗಿ ಕೆಸರೋ ಗಂಧವೋ ಆಯ್ಕೆ ನಿಮ್ಮದೇ ಆಗಿದೆ. ನಿಮ್ಮನ್ನು ಹೀಯಾಳಿಸಿದ ಜನರಿಗೆ ಬೆರಳು ತೋರಿಸುವ ಬದಲು ಬೆಳೆದು ತೋರಿಸಿ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತವೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯೋಕೆ ಬಿಟ್ಟು ಬಿಡಬೇಕು ಅಷ್ಟೇ. ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕ ಪಕ್ಕ ನಾಲ್ಕು ದಿಕ್ಕುಗಳಲ್ಲೂ ನೋಡುತ್ತಾನೆ, ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾನೆ. ಮೇಲೆ ಕಾಣದ ಶಕ್ತಿಯೊಂದು ತನ್ನನ್ನೇ ದಿಟ್ಟಿಸಿ ನೋಡುತ್ತಿರುವುದನ್ನು ಮನುಷ್ಯ ಮರೆತು ಬಿಡುತ್ತಾನೆ. ರೋಗ ಬಂದರೆ ಹೆದರಬೇಡ, ಸಮಯವಾದರೆ ಮಾತ್ರ ಸಾವು ಸಂಭವಿಸುತ್ತದೆ. ರೋಗವಿಲ್ಲವೆಂದು ಸಂತೋಷ ಪಡಬೇಡ, ಮರಣಕ್ಕೆ ರೋಗದ ಅವಶ್ಯಕತೆಯೇ ಇಲ್ಲ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ. ನೆನಪಿರಲಿ, ನಿರಂತರವಾಗಿ ಮಾತನಾಡುವವನ ಹತ್ತಿರ ರಹಸ್ಯ ಹೇಳಬಾರದು, ವಿತಂಡವಾದಿಯ ಹತ್ತಿರ ಪ್ರತಿವಾದ ಮಾಡಬಾರದು, ಬುದ್ಧಿವಂತನ ಹತ್ತಿರ ಸ್ಪರ್ಧೆಗೆ ಇಳಿಯಬಾರದು, ಎಲ್ಲ ಬಿಟ್ಟವನ ಹತ್ತಿರ ಜಗಳವಾಡಬಾರದು. ಒಬ್ಬರ ಕಷ್ಟ ನೋಡಿ ನಿನ್ನ ಮನಸ್ಸು ಕರಗಿದ್ದೆ ಆದಲ್ಲಿ ನೀನು ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ. ಒಬ್ಬರ ಕಷ್ಟಕ್ಕೆ ನಿನ್ನ ಮನಸ್ಸು ಕರಗಿ ಅವರ ಸಹಾಯಕ್ಕೆ ಮುಂದೆ ಬಂದಿದೆ ಆದಲ್ಲಿ ಭಗವಂತ ನಿನ್ನನ್ನು ಮನುಷ್ಯನಾಗಿ ಸೃಷ್ಟಿ ಮಾಡಿದ್ದಕ್ಕೂ ಸಾರ್ಥಕ. ಎಲ್ಲರಿಗೂ ಒಳ್ಳೆಯದನ್ನೇ ಹರಸುವವರಿಗೆ ಜಾಸ್ತಿ ಕಷ್ಟ ಮತ್ತು ತೊಂದರೆಗಳು ಬರೋದು. ಏಕೆಂದರೆ ಒಳ್ಳೆಯ ಹಣ್ಣು ಯಾವ ಮರದಲ್ಲಿರುತ್ತದೋ ಆ ಮರಕ್ಕೆ ತಾನೇ ಎಲ್ಲರೂ ಕಲ್ಲಿನಿಂದ ಹೊಡೆಯೋದು. ದಾನ ಮಾಡಿದರೆ ಹಣ ಹೋಗುತ್ತದೆ, ಲಕ್ಷ್ಮಿ ಹೋಗುವುದಿಲ್ಲ. ಗಡಿಯಾರ ಕೆಟ್ಟರೆ ಗಡಿಯಾರ ನಿಲ್ಲುತ್ತದೆ, ಸಮಯ ನಿಲ್ಲುವುದಿಲ್ಲ. ಅಸತ್ಯವನ್ನು ಮುಚ್ಚಿಟ್ಟುಕೊಳ್ಳುವುದರಿಂದ ಅಸತ್ಯ ಮುಚ್ಚುತ್ತದೆ, ಆದರೆ ಸತ್ಯ ಮುಚ್ಚುವುದಿಲ್ಲ. ಕಷ್ಟ ನೋವು ನಿರಾಸೆಗಳ ಜೊತೆ ಹೊಂದಿಕೊಂಡಾಗಲೇ ಬದುಕು ಸ್ಪಷ್ಟವಾಗುವುದು. ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರನ್ನ ಹುಡುಕು. ಅವಮಾನಗಳನ್ನು ಎದುರಿಸುವ ಸಾಮರ್ಥ್ಯವಿದ್ದರೆ ಸನ್ಮಾನಗಳನ್ನು ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತದೆ. ಒಮ್ಮೆ ಕ್ಷಮಿಸಿ ಬಿಡು, ಮತ್ತೊಮ್ಮೆ ಕ್ಷಮಿಸಿ ನೋಡು. ಮತ್ತೆ ಮತ್ತೆ ಮರುಕಳಿಸಿದರೆ ಅದು ನಿನಗೆ ಆಗುತ್ತಿರುವ ಮೋಸವೆಂದು ತಿಳಿದು ದೂರ ಸರಿದು ಬಿಡು. ಸಿಗದವರನ್ನ ಹುಡುಕಬಾರದು, ಸಿಕ್ಕವರನ್ನ ಬಿಡಬಾರದು, ಬರದವರಿಗೆ ಕಾಯಬಾರದು, ಬಂದವರನ್ನ ಕಾಯಿಸಬಾರದು, ಕೊಡದವರಲ್ಲಿ ಕೇಳಬಾರದು, ಕೊಟ್ಟವರನ್ನ ಮರೆಯಬಾರದು. ದೀಪ ಹಚ್ಚುವ ಯೋಗ್ಯತೆ ಇಲ್ಲದಿದ್ದರೆ ಬೆಳಗುವ ದೀಪವನ್ನು ಆರಿಸಬೇಡ. ಮನೆ ಕಟ್ಟುವ ಯೋಗ್ಯತೆ ಇಲ್ಲದಿದ್ದರೆ ಮತ್ತೊಬ್ಬರ ಮನೆಯನ್ನು ಮುರಿಯಬೇಡ. ಅನ್ನ ನೀಡುವ ಯೋಗ್ಯತೆ ಇಲ್ಲದಿದ್ದರೆ ಮತ್ತೊಬ್ಬರ ಅನ್ನಕ್ಕೆ ಮಣ್ಣು ಹಾಕಬೇಡ. ಜೀವನದಲ್ಲಿ ಕೆಲವರು ನಿಮ್ಮ ದಾರಿಯಲ್ಲಿ ಕಲ್ಲೆಸೆಯುತ್ತಾ ಇರುತ್ತಾರೆ. ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀರೋ ಅಥವಾ ಸೇತುವೆ ನಿರ್ಮಿಸುತ್ತೀರೋ ನಿಮಗೆ ಬಿಟ್ಟಿದ್ದು. ನೆನಪಿರಲಿ, ನೀವೇ ನಿಮ್ಮ ಬದುಕಿನ ಶಿಲ್ಪಿಗಳು. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನು ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು, ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.